ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಶ್ರೀ ಪತ್ರೇಶ್ವರ ದೇವಸ್ಥಾನ ಎರೆಂಜನಾಳದಲ್ಲಿ ಸಾಯಂಕಾಲ 5 ಗಂಟೆಗೆ ಗ್ರಾಮದಲ್ಲಿ ರಥೋತ್ಸವ ಜರಗುವುದು. ಕಾರಣ ನಮ್ಮ ಎರೆಂಜನಾಳ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಪತ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಎರೆಂಜನಾಳ ಗ್ರಾಮದ ಸರ್ವ ಗುರು ಹಿರಿಯರಿಂದ ಹಾಗೂ ಸದ್ಭಕ್ತ ಮಂಡಳಿಯಿಂದ ನಾವು ಅವರಲ್ಲಿ ಭಕ್ತಿಪೂರ್ವಕವಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮರುದಿವಸ ಮಂಗಳವಾರ ದಿವಸ ಶ್ರೀ ಹಿರಿಯಡಗಲಿ ಶ್ರೀ ಸ್ವಾಮಿ ಮಹಾಸ್ವಾಮಿಗಳ ವತಿಯಿಂದ ಅಡ್ಡಪಲ್ಲಕ್ಕಿ ಮಹೋತ್ಸವ ಜರುಗುವುದು. ಕಾರಣ ಸಕಲ ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಹಾಗೂ ಈ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಮಂಗಳವಾರದಂದು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಹುಬ್ಬಳ್ಳಿ ಜಿಲ್ಲೆ ಕುಕನೂರು ತಾಲೂಕಿನ ಎರೆಂಜನಾಳ ಗ್ರಾಮ ಕ್ಷೇತ್ರ ಒಡೆಯನಾಗಿರ್ತಕ್ಕಂತಹ ಭದ್ರೇಶ್ವರನ ಜಾತ್ರಾ ಮಹೋತ್ಸವ ಸೋಮವಾರದಂದು ಜರುಗುವುದು. ಆ ನಿಮಿತ್ತವಾಗಿ ಬೆಳಗಿನ ಜಾವ ಭದ್ರೇಶ್ವರ ಸ್ವಾಮಿ ರುದ್ರಾಭಿಷೇಕ ಹಾಗೂ ಪತ್ರೇಶ್ವರ ಮಾರ್ತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವಸ್ಥಾನಕ್ಕೆ ಕುಂಭಮೇಳ ಜರುಗುವುದು. ಆ ಕುಂಭಮೇಳಕ್ಕೆ ಯುವಕರಿಂದ ಕೋಲಾಟದ ಮುಖಾಂತರ ಆಗಿ ಕುಂಭೋತ್ಸವ ನಡೆಯುವುದು, ಅದನಂತರ ಸಾಯಂಕಾಲ ವಿಜೃಂಭಣೆಯಿಂದ ಒಂದು ರಥೋತ್ಸವ ನಡೆಯುವುದು, ಹಾಗೂ ಗುರು ಹಿರಿಯರು ಹಾಗೂ ಸೇವಾ ಪ್ರಸಾದ ಸೇವಾ ಸಮಿತಿಯಿಂದ ಗುರು ಹಿರಿಯರಿಂದ ಒಂದು ಪ್ರಸಾದ ಸೇವೆ ನಡೆಯುವುದು, ಮಂಗಳವಾರದಂದು ಶ್ರೀಮನಿ ಹಿರಿಶಾಂತವೀರ ಮಹಾಸ್ವಾಮಿಗಳು ಹೂವಿನಡಗಲಿ ಅವರಿಂದ ಅಡ್ಡಪಲಕ್ಕಿ ನೆಡುವುದು. ಆದ ಕಾರಣ ಎಲ್ಲ ತಾಲೂಕಿನ ಹಾಗೂ ಜಿಲ್ಲೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ಶ್ರೀ ಬಂದು ಶ್ರೀ ಸ್ವಾಮಿ ಪತ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕಂತಲ್ಲಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇವತ್ತು ಎರೆಂಜನಾಳ ಗ್ರಾಮದಲ್ಲಿ ಸೋಮವಾರ ಕಡೆ ಸೋಮವಾರದಿಂದ ಪ್ರತಿ ಹಿಂದಿನ ಸಂಪ್ರದಾಯಂತೆ ಈ ವರ್ಷ ಪ್ರತಿ ವರ್ಷ ಇವತ್ತು ಲಕ್ಷಾಂತರ ಜನ ಇವತ್ತು ಒಂದು ತೇರಂತ ಎಳೆಯಂತ ವಿಚಾರ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಇವತ್ತು ಆ ಪತ್ರೇಶ್ವರನ ಮೂರ್ತಿಗೆ ರುದ್ರಾಭಿಷೇಕ ನಡೀತೈತಿ. ನಂತರ ಇವತ್ತು ಮಾರುತೇಶ್ವರಲಿಂದ ಪತ್ರೇಶ್ವರ ದೇವಸ್ಥಾನದವರೆಗೆ ಕುಂಭ 101 ಕುಂಭ ಬೀದಿ ಮುಖಾಂತರ ಮೆರವಣಿಗೆ ಮೂಲಕ ಅಲ್ಲಿಗೆ ಬರ್ತೈತಿ. ಆಮೇಲೆ ಇನ್ನೊಂದು ಏನಂದರೆ ಇವತ್ತು ರಂಗೋಲಿ ಸ್ಪರ್ಧೆ ಒಂದು ಇವತ್ತು ಅಲ್ಲಿ ಆ ಪತ್ರೇಶ್ವರ ಟ್ರಸ್ಟ್ ಕಮಿಟಿ ಒಂದು ಇಲ್ಲಿಂದ ಇಟ್ಕೊಂಡಿದ್ರೆ ಈಗಾಗಲೇ ಅಲ್ಲಿ ಹಿಂದೆ ನಿನ್ನೆ ಇವತ್ತು ಕಬಡ್ಡಿ ಪಂದ್ಯಾವಳಿ ಆಡೈತಿ. ಇವತ್ತೇನೈತಿ ಖೋಖೋ ಪಂದ್ಯಾವಳಿ ಸಹಿತ ಇವತ್ತು ಆ ಪತ್ರೇಶ್ವರ ಅಂಗವಾಗಿ ನಡೆಗಟ್ಟೈತಿ. 1 ಗಂಟೆ ನಂತರ ಮತ್ತೆ ಒಂದೇನು 2 ಅಥವಾ 3 ಗಳಿಂದ ಒಂದು ರಂಗೋಲಿ ಸ್ಪರ್ಧೆನೂ ಇಟ್ಕೊಂಡಾರ. ಆದ ಪ್ರಕಾರ ಅದಾದ ನಂತರ 1 ಗಂಟೆ 1:30 ರಿಂದ 2 ಗಂಟೆ ಅನ್ನ ಸಂತರ್ಪಣೆ ಐತಿ. ಮತ್ತು ಸಾಯಂಕಾಲ 5 ಗಂಟೆಗೆ ಏನೈತಿ ಒಂದು 5:30 ವಿಜೃಂಭಣೆಯಿಂದ ತೇರು ಸಾಗುತ್ತೆ. ಮರುದಿನ ಏನೈತಿ ಅಡ್ಡು ಪಲ್ಲಕ್ಕಿ ಸಾಗುತ್ತೆ. ಈ ಮೂಲಕ ಎಲ್ಲ ಲಕ್ಷಾಂತರ ಭಕ್ತರು ಈ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಒಂದು ಇದನ್ನು ಸೇವೆ ಸಲ್ಲಿಸಿ ಅವ್ರು ಏನು ಮಾಡೋರು ಮಾಡ್ತಾರೆ. ಧನ್ಯವಾದಗಳು ಮಾಡಿದ್ದೀನಿ.